ಹಲೋ ಎಲ್ರಿಗೂ ನಮಸ್ತೆ, ನಾನು ಶಿಲ್ಪ. ಇವತ್ತು ಮೋಚಿ ರೇನ್ಬೋ ಡೆಸರ್ಟ್ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮನೇಲೇ ಇರೋದರಿಂದ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ನ ಮಾಡಿ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಇದನ್ನು ಹೇಗೆ ಮಾಡೋದು ಅಂತ ಫಸ್ಟ್ ನೋಡೋಣ. ಇಲ್ಲಿ 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಮತ್ತು 2 ಕಪ್ಪಷ್ಟು ಬೂದುಗುಂಬಳಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ನಾನು ಆ್ಯಶ್ ಗೌಡ್ ಅಂತಾರಲ್ಲ ಅದರದ್ದು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದು. ಈಗ 1/2 ಹೋಳಷ್ಟು ತೆಂಗಿನ ತುರಿನ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಲು ತೆಗೆದು ಇಟ್ಕೊಳ್ಳಿ. ಇದು ಅಷ್ಟೇ, 2 ಕಪ್ಪಷ್ಟು ಹಾಲು ಇರಬೇಕು. ಮತ್ತು ಕುಂಬಳಕಾಯಿ ಸಿಪ್ಪೆನ ತೆಗೆದು ಚೆನ್ನಾಗಿ ತುರಿದು ಇಟ್ಕೊಳ್ಳಿ. ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಇದು ಡೆಸರ್ಟ್ಗೆ ತುಂಬ ಚೆನ್ನಾಗಿ ರುಚಿ ಮತ್ತು ಆ ಒಂದು ಟೆಕ್ಸ್ಚರ್ ಕೊಡುತ್ತೆ. ಮತ್ತು ನೋಡಿ, ಬಾದಾಮಿ ಒಂದು ಸ್ವಲ್ಪ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಫ್ಲೇವರ್ಗೋಸ್ಕರ. ಈಗ ಕುಂಬಳಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಫಸ್ಟ್ ಕಟ್ ಮಾಡಿ ಈ ಥರ ತುರಿದು ಇಟ್ಕೊಳ್ಳೋಣ ನಾವು. ಇದು ಕುಂಬಳಕಾಯಿಯಲ್ಲಿ ತುಂಬ, ನಮಗೆ ನಿಮಗೆ ಗೊತ್ತು, ನಾನು ಇದರದ್ದು ಹೆಲ್ತ್ ಡ್ರಿಂಕ್ ಬೆನಿಫಿಟ್ಸ್ ಹೇಳಿದ್ದೆ. ಸೊ ತುಂಬ ತುಂಬ ಇದರಲ್ಲಿ ವೈಟಮಿನ್ಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ಕುಂಬಳಕಾಯಿನೇ ಇದಕ್ಕೆ ಬೇಸಾಗಿ ಒಂದು ವೆಜಿಟೇಬಲ್ನ ಡೆಸರ್ಟ್ಗೆ ಹಾಕ್ತಾ ಇದ್ದೀನಿ. ಸೊ ತುಂಬ ಹೆಲ್ತಿ ಕೂಡ ಆಗಿದೆ ಇದು. ಸೊ ತೆಂಗಿನ ಹಾಲು ಮತ್ತು ಕುಂಬಳಕಾಯಿ ಇದೆರಡನ್ನು ಸೇರಿಸಿ ಡೆಸರ್ಟ್ ಮಾಡೋದ್ರಿಂದ ಇದರದ್ದು ರುಚಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಖಂಡಿತ ನೋಡಿ ನೀವು. ಈಗೊಂದು ಪ್ಯಾನ್ ಇಟ್ಕೊಳ್ಳೋಣ. ಇದರಲ್ಲಿ ಇವಾಗ ನಾವು ತುರಿದಿಟ್ಕೊಂಡಿದ್ದೀವಲ್ಲ ಕುಂಬಳಕಾಯಿನ, ಅದನ್ನು ಇವಾಗ ಹಾಕೋಣ. ಇದರಲ್ಲಿ ತುಂಬ ನೀರಿನ ಅಂಶ ಇರುತ್ತಲ್ವ, ಸೊ ಅದರ ಜೊತೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ಏನೂ ಟೇಸ್ಟ್ ಇಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಟೇಸ್ಟ್ ಇಲ್ಲದೆ ಇರೋ ಕಾರಣ ನೀವು ಇದು ಒಂದು ಡೆಸರ್ಟ್ಗೆ ಹಾಕಿದ್ದೀರಾ, ಒಂದು ವೆಜಿಟೇಬಲ್ನ ಡೆಸರ್ಟ್ಗೆ ಹಾಕಿದ್ದೀರಾ ಅಂತ ಖಂಡಿತ ಗೊತ್ತಾಗಲ್ಲ. ಆದರೆ ಇದರದ್ದು ಅಷ್ಟು ಬೆನಿಫಿಟ್ಸು ನಮಗೆ ಈ ಸ್ವೀಟ್ ತಿಂದಾಗ ಸಿಗುತ್ತೆ. ಮತ್ತು ಆ ಟೆಕ್ಸ್ಚರು ಅಷ್ಟೇ, ನೀವು ಸ್ವೀಟ್ ತಿನ್ನಬೇಕಾದ್ರೆ ಇದರದ್ದು ಏನು ಪಲ್ಪೆಲ್ಲ ನಿಮ್ಮ ಬಾಯಿಗೆ ಸಿಗುತ್ತಲ್ವ, ಅದು ಭಾಳ ಚೆನ್ನಾಗಿ ಫೀಲ್ ಕೊಡುತ್ತೆ ನಿಮಗೆ. ಇದನ್ನು ಒಂದು 6-7 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಈ ಕಡೆ ನಾನು ಮೋಚೀಸ್ ಮಾಡೋಕ್ಕೆ ಒಂದು ಪ್ಯಾನಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ತುಂಬ ಕಮ್ಮಿನೇ ಸಾಕು. 1 ಕಪ್ಪಷ್ಟು ನೀರಿಗೆ 1/2 ಕಪ್ಪಷ್ಟು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ನೀರಿಗೆ ಒಂಚೂರು ಉಪ್ಪು, ಒಂದೇ ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ. ಸೊ ದಟ್ ನಾವು ಅಕ್ಕಿ ಹಿಟ್ಟನ್ನು ಹಾಕಿದಾಗ ಮುದ್ದೆ ಮಾಡಬೇಕಾದ್ರೆ ಅದು ಗಂಟಾಗಲ್ಲ. ಸೊ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋದ್ರಿಂದ ಇದು ನೀವು ಮುದ್ದೆ ಮಾಡಿದಾಗ ಗಂಟಾಗೋದು ಇಲ್ಲ. ಮತ್ತು ಇವಾಗ ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. 1/2 ಕಪ್ಪಷ್ಟು ಸಕ್ಕರೆ ಇದಕ್ಕೆ ಹಾಕ್ತಾಯಿದ್ದೀನಿ, ಇಲ್ಲ ಅಂದರೆ ಮೋಚಿ ಸಪ್ಪೆ ಆಗುತ್ತೆ. ಸೊ ಮೋಚಿ ಸ್ವಲ್ಪ ಸ್ವೀಟ್ ಆಗಿರಬೇಕಲ್ವ, ಅದಕ್ಕೆ ಇದಕ್ಕೊಂದು 1/2 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇವಾಗ ಈ ಸಕ್ಕರೆ ಎಲ್ಲ ಈ ನೀರಿನಲ್ಲಿ ಚೆನ್ನಾಗಿ ಕರಗಬೇಕು. ಇದು ಕುದಿಯೋ ಟೈಮ್ಗೆ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಕುದಿ ಬಂತು, ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದು ನೀವೇನು ಕಾಯಬೇಕು ಅನ್ನೋಷ್ಟಿಲ್ಲ, ಬೇಗ ಬೆಂದೋಗುತ್ತೆ ಇದು. ಸೊ ಇದನ್ನು ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟಿಲ್ದಂಗೆ. ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಕರೆಕ್ಟಾಗಿ ಅದವಾಗಿ ನಾವು ನೀರು ಹಾಕ್ಕೊಂಡ್ರೆ ಇದು ಒಂಚೂರು ಗಂಟಿಲ್ದಂಗೆ ತುಂಬ ಚೆನ್ನಾಗಾಗತ್ತೆ, ಸಾಫ್ಟಾಗತ್ತೆ. ಒಂದು ಕಪ್ ನೀರಿಗೆ 1/2 ಕಪ್ ಅಕ್ಕಿ ಹಿಟ್ಟು ಸಾಕು. ನೋಡಿ, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ. ಇದನ್ನು ಇದೇ ಥರ ನಾವು ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ. ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಸೊ ದಟ್ ಅದು ತುಂಬ ಶೈನಿಯಾಗೂ ಇರುತ್ತೆ ಮತ್ತು ಗಂಟು ಇರೋದಿಲ್ಲ, ರುಚಿನೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ.
ಆದರೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಅರ್ಧಂಬರ್ಧ ಬೆಂದರೆ ಚೆನ್ನಾಗಿರೋದಿಲ್ಲ. ಸೊ ಫುಲ್ ಕ್ಲೀನಾಗಿ ಬೇಯಿಸ್ಕೋಬೇಕಿದು. ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತುಪ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ಮೇಲೆ ಕೆಳಗಡೆ ಇಳಿಸ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸೊ ದಟ್ ಇದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಇವಾಗ ಒಂದು 4 ಪಾರ್ಟಿಷನ್ ಥರ ಮಾಡ್ತಾ ಇದ್ದೀನಿ ನಾನು. ಇವಾಗ ಒಂದೊಂದಕ್ಕೆ ನಾನು ಕಲರ್ಸ್ ಹಾಕ್ತಾ ಇದ್ದೀನಿ. ಇದು ಫುಡ್ ಕಲರು, ಬೇಕಿದ್ದರೆ ಹಾಕೋಬೋದು ನೀವು ಮನೇಲಿದ್ದರೆ, ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು. ಇಲ್ಲ ನನಗೆ ಕಲರ್ಸ್ ಏನೋ ಬೇಡ ಅಂದರೆ ನೀವು ಪ್ಲೇನಾಗಿ ಅದೇ ಹಿಟ್ಟನ್ನು ಸಣ್ಣ ಸಣ್ಣದಾಗಿ ರೌಂಡಾಗಿ ಬಾಲ್ಸ್ ಥರ ಪುಟಾಣಿ ಆಗಿ ನೀವು ಅದನ್ನು ಒಂದು ಶೇಪ್ ಕೊಟ್ಕೊಂಡು ಬಾಲ್ಸ್ ಮಾಡಿ ಇಟ್ಕೋಬೋದು. ನಾನಿದು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಒಂದು 3 ಕಲರ್ಸ್ನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಯಾವ ಕಲರ್ಸ್ ಇದೆಯೋ ಅದನ್ನೇ ನಾನು ತೊಗೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ವೈಟ್ ಹಾಗೆ ಇಟ್ಕೊಂಡಿದ್ದೀನಿ. ಬ್ಲೂ, ಗ್ರೀನ್ ಆ್ಯಂಡ್ ಎಲ್ಲೋ ನಾನು ಮಿಕ್ಸ್ ಮಾಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ತಿದ್ದೀನಿ. ನಿಮ್ಮ ಮಕ್ಕಳಿಗೆ ಇದನ್ನು ಉಂಡೆ ಮಾಡಿಕೊಡಿ, ತುಂಬ ಖುಷಿಯಾಗಿ ಮಾಡ್ತಾರೆ. ಇದನ್ನು ನನ್ನ ಮಗಳೇ ಉಂಡೆ ಮಾಡಿ ಈ ಥರ ನನಗೆ ಕೊಟ್ಟಿರೋದು, ಅವಳು ತುಂಬ ಎಂಜಾಯ್ ಮಾಡಿದ್ಲು ಅದು ಮಾಡಬೇಕಾದ್ರೆ. ಸೊ ನೋಡಿ, ಈ ಥರ ಮಾಡಿ ಇಟ್ಕೋಬೇಕು. ಬೇರೆ ಬೇರೆ ಕಲರ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ, ಮಕ್ಕಳಿಗೆ ಭಾಳ ಖುಷಿಯಾಗತ್ತೆ ಇದನ್ನು ತಿನ್ನಬೇಕಾದ್ರೂ. ಇದನ್ನು ಮಾಡಾದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇವಾಗ ಬೆಂದಿರೋಂಥ ಈ ಕುಂಬಳಕಾಯಿನ ನೋಡಿ ಫಸ್ಟ್ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿ. ಕರೆಕ್ಟಾಗಿ ಒಂದು 7 ಮಿನಿಟ್ಸ್ ಇದ್ದಿದ್ದರೆ ಸಾಕು, ಬೆಂದಿರುತ್ತೆ. ಇವಾಗ ನಾನು ಇನ್ನೊಂದು ಅರ್ಧದಷ್ಟು, ಒಂದು 5 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಈ ಕುಂಬಳಕಾಯಿ ಇದಕ್ಕೆ. ಯಾಕಂದರೆ ನೀವು ನೋಡಿ ಹಾಕ್ಕೊಳ್ಳಿ ಸ್ವೀಟು, ಕೆಲವರಿಗೆ ತುಂಬ ಸ್ವೀಟ್ ಇಷ್ಟ ಆಗಲ್ಲ, ಮೈಲ್ಡಾಗಿ ಸ್ವೀಟ್ ಇದ್ದರೆ ಸಾಕಲ್ವ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ನೀವು ಸ್ವಲ್ಪ ಟೇಸ್ಟ್ ನೋಡಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ, ಅದು ಬೆಂದು ನಾನು ಸಕ್ಕರೆ ಹಾಕಿದ್ದೆ ಅಲ್ಲ, ಆಮೇಲೆ ಈ ತೆಂಗಿನ ಹಾಲು ಇತ್ತಲ್ವ, 2 ಕಪ್ಪಷ್ಟು ಹಾಲು ತೆಗೆದಿಟ್ಟಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ಇವಾಗ ಒಂದೆರಡು ಸತಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂಚೂರು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕಿದ್ರೆ. ತೆಂಗಿನ ಹಾಲು, ಏಲಕ್ಕಿ ಪುಡಿ ಎಲ್ಲ ಭಾಳ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇದನ್ನು ನಿಧಾನಕ್ಕೆ ಸ್ಟರ್ ಮಾಡಿ ಒಂದು ಸ್ವಲ್ಪ ಇದು ಕುದಿ ಬರೋದಕ್ಕೆ ಬಿಡೋಣ. ನಾವು ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಥಿಕ್ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ನಾವು ಈ ಕಲರ್ ಬಾಲ್ಸ್ನ ಮಾಡಿಟ್ಟಿದ್ದೀವಲ್ಲ, ಮೋಚಿ ಬಾಲ್ಸು, ಸೊ ಇದನ್ನು ಮೋಚೀಸ್ನ ನಾವು ನಿಧಾನಕ್ಕೆ ಹಾಕ್ಕೊಳ್ಳೋಣ. ಈಗ ಈ ಮೋಚೀಸ್ ಬಾಲ್ಸ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಒಂದೇ ಸತಿ ಹಾಕ್ಕೋಬೋದು, ಒಂದೊಂದೇ ಹಾಕಬೇಕಂತ ಏನಿಲ್ಲ, ಯಾಕಂದರೆ ಇದು ಸ್ಟಿಕ್ ಆಗೋದಿಲ್ಲ. ಸೊ ಎಲ್ಲ ಬಿಡಿ ಬಿಡಿಯಾಗೇ ಇರುತ್ತೆ, ಕಟ್ ಕೂಡ ಆಗೋದಿಲ್ಲ. ಸೊ ಈ ತೆಂಗಿನ ಹಾಲು ಜೊತೆಗೆ ಆ ಒಂದು ಮೋಚೀಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದನ್ನೊಂದು 5 ನಿಮಿಷ ನಾವು ಕುದಿಸಿದಾಗ ಹಾಲನ್ನೆಲ್ಲ ಹೀರ್ಕೊಂಡಿರುತ್ತಲ್ವ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ತುಂಬ ಸಾಫ್ಟಾಗೂ ಇರುತ್ತೆ ಮೋಚೀಸು. ಮೋಚೀಸಿಗೆ ನಾವು ಫಸ್ಟೇ ಸಕ್ಕರೆ ಹಾಕ್ಕೊಂಡು ಮೋಚೀಸ್ ಮಾಡಿರೋದಲ್ವ, ಸೊ ಆ ಬಾಲ್ಸ್ ಕೂಡ ತುಂಬ ಚೆನ್ನಾಗಿ ಸ್ವೀಟಾಗೇ ಇರುತ್ತೆ. ಸೊ ನೋಡಿ, ನೀವು ಬರೀ ಆ ತೆಂಗಿನ ಹಾಲು ನಾವೇನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನಾವು ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ನಾನು ಈ ಒಂದು ಡೆಸರ್ಟ್ನ ಇಲ್ಲೂ ನೋಡಿ ಮಾಡ್ತಾಯಿಲ್ಲ, ಮನೇಲೇ ಇದ್ದಾಗ ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ, ಆವಾಗ ಈ ಐಡಿಯಾ ನನಗೆ ಬಂದಿದ್ದು. ಸೊ ಇದು ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ನಿಮಗೆ, ನಿಮ್ಗೆ ಇಷ್ಟ ಆಯಿತಾ ಇದೊಂದು ಡೆಸರ್ಟ್ ಅಂತ. ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟರು ಇದನ್ನು. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಟೇಸ್ಟಿಯಾಗೂ ಇದೆ. ನೋಡಿ, ಚಿಯಾ ಸೀಡ್ಸ್ ಹಾಕ್ತಾ ಇದ್ದೀನಿ. ಇದನ್ನು ಸೋಪ್ ಮಾಡೇ ಹಾಕ್ಬೇಕಂತಿಲ್ಲ, ಹಂಗೆ ಹಾಕ್ಬೋದು. ಸೊ ತುಂಬ ಬಿಸಿ ಇರೋದ್ರಿಂದ ಇದು ಡೆಸರ್ಟು ಅದು ಚೆನ್ನಾಗಿ ಸ್ವೆಲ್ ಆಗುತ್ತೆ. ಸೊ ಇದರಿಂದ ನನಗೆ ಒಳ್ಳೆ ಕಾಂಪ್ಲಿಮೆಂಟ್ ಬಂದಿದೆ, ನನ್ನ ಸಿಸ್ಟರ್ ಮಾಡಿರೋ ಕಾಂಪ್ಲಿಮೆಂಟ್ ಇದು. ಸೊ ಥ್ಯಾಂಕ್ಸ್ ಟು ಹರ್. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.